ಸ್ವಾಗತ. ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ರಾಜ್ಯದಲ್ಲಿ ಏನಂದ್ರೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಆ ಒಂದು ಶಾಕಿಂಗ್ ಹೇಳಿಕೆಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಏನಂದ್ರೆ ದಿನಾಂಕ 17/2/2023 ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡಿದ್ರು. ಅದೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕಡೆಗಣಿಸಿದ್ದು ಎಲ್ಲ ಸರ್ಕಾರಿ ನೌಕರರ ಒಂದು ಆಕ್ರೋಶಕ್ಕೆ, ಒಂದು ಕೆಂಗಣಿಗೆ ಗುರಿಯಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು. ತದಾದ ನಂತರವಾಗಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ರಾಜ್ಯದಲ್ಲಿ 7ನೇ ವೇತನ ಜಾರಿ ಹಾಗೂ ಓಪಿಎಸ್ ಜಾರಿಗಾಗಿ 21/2/2023 ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕಬ್ಬನ್ ಉದ್ಯಾನವನದಲ್ಲಿ 7ನೇ ವೇತನ ಆಯೋಗದ ಕಚೇರಿಯಲ್ಲಿ, ಸಾರಿ, ರಾಜ್ಯದ ಸರ್ಕಾರಿ ನೌಕರ ಸಂಘದ ಕಚೇರಿಯಲ್ಲಿ ಒಂದು 8,000 ಚುನಾಯಿತ ಪ್ರತಿನಿಧಿಗಳ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು, ತುರ್ತು ಸಭೆಯನ್ನು ಆಯೋಜಿಸಿ ಅಲ್ಲಿ ಸಂಪೂರ್ಣವಾಗಿ ಒಂದು ಬಹುಮತದೊಂದಿಗೆ, ಒಂದು ಒಮ್ಮತದೊಂದಿಗೆ ಒಂದು ಒಂದು ಇಲ್ಲಿ ಎರಡು ಪ್ರಮುಖ ಬೇಡಿಕೆಗಳಾದ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಹಾಗೂ ಓಪಿಎಸ್ಗಾಗಿ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರೆಡಿಯಾಗಿದ್ದೀವಿ ಎಂಬುದರ ಬಗ್ಗೆ ಒಂದು ಇಲ್ಲಿ ಪ್ರಸ್ತಾಪವನ್ನು ಸಲ್ಲಿಸಿದರು. ಹಾಗಾಗಿ ರಾಜ್ಯದಲ್ಲಿ 22/2/2023 28/2/2023 ಏನು 7 ದಿನಗಳ ಒಂದು ಡೆಡ್ಲೈನ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀಡಲಾಯಿತು ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಆ ಒಂದು 7 ದಿನಗಳ ಒಳಗಾಗಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿ ಒಂದು ಕ್ರಮ ಕೈಗೊಳ್ಳಿಲ್ಲ. ಅಂದರೆ ನಾವು 1/3/2023 ಬುಧವಾರ ಮಾರ್ಚ್ 1 ಅನಿರ್ದಿಷ್ಟ ಅವಧಿ ಮುಷ್ಕರ, ಇಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯಗಳಿಗೆ, ಇಲಾಖೆಗಳಿಗೆ ಗೈರ್ಹಾಜರಾಗಿ ರಾಜ್ಯದ ಅನಿರ್ದಿಷ್ಟ ಅವಧಿ ಈ ಒಂದು ಮುಷ್ಕರಕ್ಕೆ ಕೈ ಜೋಡಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮನವಿಯನ್ನು ಮಾಡಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರ ವತಿಯಿಂದ. ಹಾಗಿದ್ದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ರೀತಿಯಂಥ ರೆಸ್ಪಾನ್ಸ್ ಬಂದಿತ್ತು ಅವರ ಒಂದು ಈ ಒಂದು ಹೇಳಿಕೆಯಿಂದಾಗಿ. ಬಹಳಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟ್ವಿಟರ್ ಹ್ಯಾಂಡಲ್ನಲ್ಲಿ ಆ ಒಂದು ಮಾಹಿತಿಯನ್ನು ಸಹ ಅವರು ಇಲ್ಲಿ ಹಂಚಿಕೊಂಡಿದ್ದಾರೆ. ಸರ್ಕಾರಿ ನೌಕರರನ್ನು ಉಲ್ಲೇಖಿಸಿ ಎಲ್ಲ ಒಂದು ಮಾಹಿತಿಯನ್ನು ಹರಿಬಿಟ್ಟಿದ್ದಾರೆ. ಹಾಗಿದ್ದಲ್ಲಿ ರಾಜ್ಯದಲ್ಲಿ ಈ ಒಂದು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದಾಗಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 23/2/2023 ಪೂರಕ ಬಜೆಟ್ ಮಂಡನೆ ವೇಳೆಯಲ್ಲಿ ಏನು ಭಾಷಣದಲ್ಲಿ ಏನು ಹೇಳಿದ್ರಂದ್ರೆ ರಾಜ್ಯದ ಸರ್ಕಾರಿ ನೌಕರರು ಏನು ತೆಗೆದುಕೊಂಡಿರುವಂತಹ ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಯಾವುದೇ ರೀತಿಯಂತಹ ಮುಷ್ಕರವನ್ನು ಮಾಡದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ನಾವು ಅವರ ಒಂದು ಏಳಿಗೆಗಾಗಿ, ಅವರ ಒಂದು 7ನೇ ವೇತನ ಸಲುವಾಗಿ ನಾನು 6,000 ಕೋಟಿ ಹಣವನ್ನು ಬೇಡಿಕೆ, ಒಂದು ಆ ಒಂದು ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ನಮ್ಮ ಸರ್ಕಾರ, ಇನ್ನು ಎಷ್ಟು ಬೇಕೋ ಆ ಒಂದು ಹಣವನ್ನು ಮೀಸಲಿಡ್ತೀವಿ, ಮತ್ತು ರಾಜ್ಯದಲ್ಲಿ ಏನು 5 ರಾಜ್ಯಗಳಲ್ಲಿ ಯಾವ ರೀತಿ ಅಂತ ಓಪಿಎಸ್ ಜಾರಿ ತಂದಿದ್ದಾರೆ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಹ ಜಾರಿಗೆ ತರಲು ಒಂದು ಸಮಿತಿಯನ್ನು ರಚನೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಬರೀ ಈ ಎಲ್ಲ ಹೇಳಿಕೆಗಳು ಬಾಯಿ ಮಾತಿನಿಂದ ಹೇಳೋದರಿಂದಾಗಿ ರಾಜ್ಯದ ಸರ್ಕಾರಿ ನೌಕರರು ಸಂಪೂರ್ಣವಾಗಿ ಈ ಒಂದು ಹೇಳಿಕೆಗಳಿಗೆ ಒಂದು ಮನ್ನಣೆ ಕೊಡ್ತಾ ಇಲ್ಲ. ಸರ್ಕಾರಿ ನೌಕರರ ಒಂದು ನಿಲುವು ಏನಾಗಿದೆ ಅಂದರೆ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಒಂದು 7ನೇ ವೇತನ ಆಯೋಗ ಮತ್ತು ಓಪಿಎಸ್ಗೆ ಸಮಿತಿಯನ್ನು ರಚನೆ ಮಾಡಬೇಕು, ಆವಾಗ ನಾವು ಈ ನಿರ್ದಿಷ್ಟವಾದಂಥ ಒಂದು ಹೋರಾಟಕ್ಕೆ ನಾವು ಇತಿಶ್ರೀ ಹಾಡ್ತೀವಿ. ರಾಜ್ಯದಲ್ಲಿ ಈ ರೀತಿ ಅಂತ ಬರೀ ಹೇಳಿಕೆ ಆಗಿರ್ಬೋದು, ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡೋದಾಗಲಿ, ರಾಜ್ಯದಲ್ಲಿ ಈ ರೀತಿ ಅಂತ ಒಂದು ಬೆಳವಣಿಗೆ ಬೇಡ. ನಮಗೆ ಲಿಖಿತ ರೂಪದಲ್ಲಿ ಒಂದು ಗೆಜೆಟ್ನಲ್ಲಿ ಬರುವಂಥ ಮಾಹಿತಿ ಆಗಬೇಕು. ರಾಜ್ಯದ ಸರ್ಕಾರಿ ನೌಕರರಿಗೆ ಗೂಬೆ ಕುಂಡಿಸುವಂಥ ಕೆಲಸ ಆಗಬಾರ್ದು ಎಂಬುದ್ರ ಬಗ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಿ ನೌಕರರ ಒಂದು ಒಮ್ಮತದ ನಿರ್ಧಾರ ಒಂದು ಕೇಳಿ ಬರ್ತಾ ಇತ್ತು. ಆದರೆ ಸಿಎಂ ಅವರು ಹೇಳ್ತಾ ಇದ್ರು ಯಾವುದೇ ರೀತಿ ಅಂತ ನೀವು ಧೃತಿಗೇಡಬೇಡಿ, ಯಾವುದೇ ರೀತಿ ಅಂತ ಗೈರ್ಹಾಜರಾಗಿ ರಾಜ್ಯದ ಸರ್ಕಾರಿ ನೌಕರರು ಈ ರೀತಿ ಅಂತ ಮುಷ್ಕರಕ್ಕೆ ಕೈ ಜೋಡಿಸ್ಬೇಡಿ ಎಂಬುದ್ರ ಬಗ್ಗೆ ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ರು. ಆ ರೀತಿ ಅಂತ ಹೇಳಿಕೆಗಳಿಗೆ ಯಾವುದೇ ರೀತಿ ಅಂತ ಬಗ್ಗದ ಸರ್ಕಾರಿ ನೌಕರರು ಯಾವುದೇ ರೀತಿ ಅಂತ ಈ ಒಂದು ಹೇಳಿಕೆಯನ್ನು ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಹಿಂದೆ ತೆಗೆಯೋದಿಲ್ಲ. ನೀವು ಯಾವಾಗ 7ನೇ ವೇತನ ಆಯೋಗ ಜಾರಿಗೆ ತೆಗೆದುಕೊಂಡು ಬರ್ತೀರಾ ಆವಾಗ ನಾವು ಈ ಒಂದು ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೊನೆಗೊಳಿಸ್ತೀವಿ ಎಂಬುದ್ರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರ ಸ್ಪಷ್ಟ ಒಂದು ನಿಲುವನ್ನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಮುಂದೆ ಒಂದು ಹೇಳಿದ್ರು. ಹಾಗಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಹಳಷ್ಟು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಯಾವುದೇ ರೀತಿಯಾಗಿ 100ಕ್ಕೆ 100ರಷ್ಟು ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ನಾವು ಹಿಂದೆ ತೆಗೆದುಕೊಳ್ಳೋದಿಲ್ಲ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಒಂದು ಅಧಿಕೃತವಾದಂಥ ಒಂದು ಇಲ್ಲಿ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವಾಗ ಒಂದು ವೇತನ ಪಡಿತಾರೆ ಸರ್ಕಾರಿ ನೌಕರ, ಆವಾಗೇ ನಾವು ಈ ಒಂದು ಮುಷ್ಕರ ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ, ಹಿಂದೆ ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಆದರೆ
ಬಹಳಷ್ಟು ಶಾಕಿಂಗ್ ನ್ಯೂಸ್ ಅನ್ನು ನೀಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಏನು ಒಂದು ಶಾಕಿಂಗ್ ನ್ಯೂಸ್ ನೀಡಿದ್ದಾರೆ ಎಂಬುದ್ರ ಬಗ್ಗೆ ಒಂದು ಸಮಸ್ತ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರಾ, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿ ಈ ಒಂದು ಲೈವ್ಗೆ ಜಾಯ್ನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಾದರೆ ನೋಡೋಣ ಬನ್ನಿ, ರಾಜ್ಯದಲ್ಲಿ ಆಗುತ್ತಿರುವ ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಏನಂದ್ರೆ, ರಾಜ್ಯದ ಸರ್ಕಾರಿ ನೌಕರರು ಪ್ರತಿಭಟನೆ ಕುರಿತು ಸಿಎಂ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಒಂದೇ ಒಂದು ಮಾತಿನ ಅವರ ಹೇಳಿಕೆ ರಾಜ್ಯದ ಸರ್ಕಾರಿ ನೌಕರರ ಮೇಲಿನ ಕಾಳಜಿಗೆ ಸಾಕ್ಷಿ ಆಗುತ್ತಿದೆ ಎಂಬುದರ ಬಗ್ಗೆ. ಏನಂದ್ರೆ ಶಾಕಿಂಗ್ ನ್ಯೂಸ್ ಅನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ, ಒಂದೇ ಒಂದು ಮಾಹಿತಿಯನ್ನು ಹೇಳುವ ಮುಖಾಂತರವಾಗಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಕಾಳಜಿಯನ್ನು ವಹಿಸಿಕೊಂಡಿದ್ದಾರೆ, ಆ ಒಂದು ಕಾಳಜಿಯ ಮಾತುಗಳು ಏನಾಗಿದ್ದಾವೆ ಎಂಬುದರ ಬಗ್ಗೆ ನಾವು ನೋಡೋಣ. ಈ ಒಂದು ಹೊಸ ಸುದ್ದಿ, ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಮಿತ್ರರು ಈ ಒಂದು ಮಾಹಿತಿಯನ್ನು ಕೇಳಿದ್ದಾರೆ ಮುಖ್ಯಮಂತ್ರಿಯವರಿಗೆ. ಹಾಗಿದ್ದಲ್ಲಿ ಮುಖ್ಯಮಂತ್ರಿಯವರ ಒಂದು ಸ್ಪಷ್ಟವಾದ ನಿಲುವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಏನಾದರೆ 7ನೇ ವೇತನ ಆಯೋಗ ಮತ್ತು ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯಿಸಿ ಮಾರ್ಚ್ 1ರಿಂದ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ. ಈಗಾಗಲೇ ಈ ಎರಡು ಬೇಡಿಕೆಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಸರ್ಕಾರಿ ನೌಕರರು 7 ದಿನಗಳ ಒಂದು ಡೆಡ್ಲೈನ್ ಅನ್ನು ನೀಡಿದ್ದಾರೆ. ನಿಮಗೆಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ಈ ಒಂದು ಮಾರ್ಚ್ 1ರಿಂದ ನಡೆಯುವಂಥ ಈ ಒಂದು ಹೋರಾಟಕ್ಕೆ ಮೊದಲೇ 7 ದಿನಗಳ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಈ ಒಂದು ಡೆಡ್ಲೈನ್ ಅಲ್ಲಿ ಯಾವ ರೀತಿ ಅಂತ ಒಂದು ಕ್ರಮ ಕೈಗೊಳ್ತಾರೆ, ಅದರ ಮೇಲೆ ಮುಂದಿನ ಒಂದು ರೂಪರೇಷೆಗಳು ನಡೆಯಲಿದ್ದಾವೆ ಎಂಬುದರ ಬಗ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ಒಂದು ಅವಧಿ ಇನ್ನೆರಡು ದಿನಗಳಲ್ಲಿ ಮುಗಿಯಲಿದೆ ಈ ಒಂದು ನೀಡಿರುವಂತಹ ಡೆಡ್ಲೈನ್. ಹಾಗಿದ್ದಲ್ಲಿ ಈ ಹೋರಾಟದ ಕಾವು ಕಿಚ್ಚು ರಾಜ್ಯದಲ್ಲಿ ಜೋರಾಗುತ್ತಿದೆ. ಯಾಕಂದ್ರೆ ಸಮಸ್ತ ಸರ್ಕಾರಿ ನೌಕರರು ಇಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಇಲ್ಲಿ ಕರ್ನಾಟಕ ರಾಜ್ಯ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು, ಕರ್ನಾಟಕ ರಾಜ್ಯ NPS ನೌಕರರ ಸಂಘ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳು ಒಂದು ಎಲ್ಲ ಜಂಟಿಯಾಗಿ ಯಾವುದೇ ರೀತಿಯಂತ ಬಿರುಕನ್ನು ಮೂಡಿಸಿದೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸರ್ವಾನುಮತವಾಗಿ ಏಳಿಗೆಗಾಗಿ ಒಂದು ದುಡಿಯೋಣ, ರಾಜ್ಯದ ನಮ್ಮ ಒಂದು ಮುಂದಿನ ದಿನಗಳ ಒಂದು ಏಳಿಗೆಗಾಗಿ ನಾವು ಈಗ ದುಡಿದು ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ನ್ಯಾಯ ಒದಗಿಸಿಕೊಡುವ ಮುಖಾಂತರವಾಗಿ ಸರ್ಕಾರಿ ನೌಕರರ ಈ ಒಂದು ಪ್ರಮುಖ ಬೇಡಿಕೆ, ಈ ಒಂದು ಹಕ್ಕುಗಳಿಗಾಗಿ ನಾವು ಹೋರಾಡೋಣ. ರಾಜ್ಯದಲ್ಲಿ ಯಾವುದೇ ರೀತಿಯಂತ ಒಂದು ಈ ಹಕ್ಕುಗಳಿಗೆ ಸರ್ಕಾರ ಒಂದು ಬಗ್ಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಯಾವುದೇ ರೀತಿಯಂತ ಹಿಂದಕ್ಕೆ ತೆಗೆಯುವ ಮಾತೇ ಇಲ್ಲ ಎಂಬುದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮಾಹಿತಿಯನ್ನು ಹೇಳಿದ್ದಾರೆ. ಮತ್ತು CS ಷಡಕ್ಷರಿ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ನನ್ನ ಒಂದು ಈ ಒಂದು ರಾಜ್ಯದ ಸರ್ಕಾರಿ ನೌಕರ ಸಂಘದಿಂದ ಕೆಳಗಿಳಿಸಿದ್ರು ಪರವಾಗಿಲ್ಲ, ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ನನಗೆ ಏನು ಮಾಡಿದರೂ ಪರವಾಗಿಲ್ಲ, ಆದರೆ ನಾನು ಈ ಒಂದು ಎರಡು ಬೇಡಿಕೆಗಳು ಈಡೇರುವವರೆಗೆ ನಾನು ಯಾವುದೇ ರೀತಿ ಅಂತ ಒಂದು ಇಲ್ಲಿ ಹಿಂದಕ್ಕೆ ಸರಿಯುವ ಮಾತೇ ಇಲ್ಲ, ಸರ್ಕಾರಿ ನೌಕರಿಗೆ ನ್ಯಾಯ ದೊರಕಿಸ್ತೀನಿ, ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಯಾವುದೇ ರೀತಿಯಾದಂಥ ವಿಶ್ವಾಸಘಾತವನ್ನು ನಾನು ಮಾಡೋದಿಲ್ಲ ಎಂಬುದರ ಮುಖಾಂತರವಾಗಿ ಬಹಳ ಸ್ಪಷ್ಟವಾದ ಈ ಒಂದು ಮಾಹಿತಿಯನ್ನು ರವಾನಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇಲ್ಲಿ ನೀವು ನೋಡಿದ್ರಿ 7 ದಿನಗಳ ಡೆಡ್ಲೈನ್ ಅಂತ 2023ರ ಈ February 22-28ರವರೆಗೆ ಡೆಡ್ಲೈನ್ ನೀಡಲಾಗಿದೆ. ಈ ಒಂದು ಇನ್ನೂ 2-3 ದಿನಗಳವಾಗಿ ಈ ಒಂದು ಡೆಡ್ಲೈನ್ ಮುಗಿದ ಒಂದು ತಕ್ಷಣ March 1ರಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ, ಒಂದು ಕರ್ತವ್ಯಗಳಿಗೆ ಗೈರ್ಹಾಜರಾಗುವ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ತಟ್ಟಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ಹೀಗಾಗಿ 2 ದಿನಗಳಲ್ಲಿ ಮುಗಿಯಲಿದ್ದು ಈ ಒಂದು ಹೋರಾಟದ ಕಾವು ಬಹಳಷ್ಟು ಹೆಚ್ಚಾಗಿ ಬಹಳ ಧಗಧಗನೆ ಉರಿಯುತ್ತಾ ಇದೆ ರಾಜ್ಯದಲ್ಲಿ ಈ ಒಂದು ಹೋರಾಟದ ಕಿಚ್ಚು ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಸರ್ವಾನುಮತವಾಗಿ ಒಂದು ತೆಗೆದುಕೊಂಡಂಥ ಈ ಒಂದು ನಿರ್ಧಾರ ಸಮಸ್ತ 12 ಲಕ್ಷ ಸರ್ಕಾರಿ ನೌಕರರ ಈ ಒಂದು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಲಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರದು. ಇಲ್ಲಿ 6 ಲಕ್ಷ ಸರ್ಕಾರಿ ನೌಕರರು, 3.5 ಲಕ್ಷದಷ್ಟು ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 4.5 ಲಕ್ಷದಷ್ಟು ಯಾರಂದ್ರೆ ನಿವೃತ್ತ ಪಿಂಚಣಿದಾರರು, ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದು 4.5 ಲಕ್ಷದಷ್ಟು ಸರ್ಕಾರಿ ನೌಕರರು ಸಹ ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಮನಸ್ಸಿನಿಂದ ರಾಜ್ಯದಲ್ಲಿ 12.5 ಲಕ್ಷ ಸರ್ಕಾರಿ ನೌಕರರ ಏಳಿಗೆಗಾಗಿ ಮತ್ತು ಅವರ ಕುಟುಂಬದ ಒಳತಿಗಾಗಿ 7ನೇ ವೇತನ ಜಾರಿಗೆ ಮತ್ತು OPSಗಾಗಿ ಬಹಳಷ್ಟು ಈ ಒಂದು ನಿರ್ಧಾರಕ್ಕೆ ಬಹಳ ಅಣಿಯಾಗಿದ್ದಾರೆ. ಎಲ್ಲರೂ ಒಂದು ಪಾಲ್ಗೊಂಡು ರಾಜ್ಯದಲ್ಲಿ ಸಫಲಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಒಂದು 2 ಬೇಡಿಕೆಗಳಿಗೆ ಒಂದು ಪೂರೈಕೆ ಮಾಡೇ ಮಾಡ್ಕೋತೀವಿ ಎಂಬುದರ ಬಗ್ಗೆ ಇಲ್ಲಿ ಮೆಸೇಜ್ ಅನ್ನು ನೀಡ್ತಾ ಇದ್ದಾರೆ. ಹಾಗಿದ್ದಲ್ಲಿ ಈ ನಡುವೆ ಈ ಒಂದು ವಿಚಾರ ಕುರಿತಂತೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ ಇವತ್ತು ಅಂದರೆ, ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು,
ನಾನು ರಾಜ್ಯದ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಗಮನದಲ್ಲಿದ್ದು ನಿರಂತರವಾಗಿ ಅವರ ಜೊತೆಯಲ್ಲಿದ್ದೇನೆ, ಸಂಪರ್ಕದಲ್ಲಿದ್ದೇನೆ ಎಂದರು. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳು ಇದೆ ಎಂಬುದರ ಬಗ್ಗೆ ಇಲ್ಲಿ ಕ್ಲಾರಿಫಿಕೇಶನ್ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ ಈ ವಿಚಾರ ಕುರಿತಂತೆ ಯಾವುದೇ ರೀತಿಯಂಥ ಸಂಘಗಳಿಗೆ, ಯಾವುದೇ ರೀತಿಯಂಥ ಸಂಸ್ಥೆಗಳಿಗೆ, ವಿವಿಧ ಪ್ರಮುಖ ಸಂಘಟನೆಗಳಿಗೆ, ಸಂಸ್ಥೆಗಳಿಗೆ, ಇದು ಯಾವುದೇ ರೀತಿಯಂಥ ಸಂಘ ಸಂಸ್ಥೆಗಳಿಗೆ ಇಲ್ಲಿ ಇವರು ವಿಶ್ವಾಸಕ್ಕೆ ವ್ಯಕ್ತಪಡಿಸಿಕೊಂಡಿಲ್ಲ, ವಿಶ್ವಾಸದಲ್ಲಿ ತೆಗೆದುಕೊಂಡಿಲ್ಲ. ಬರೀ ಅವರು ಹೇಳ್ತಾ ಇದ್ದಾರೆ, ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡ್ತಾರೆ, ಮತ್ತು ನಾವು ಸಂಪರ್ಕದಲ್ಲಿದ್ದೀವಿ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಗಮನದಲ್ಲಿದೆ, ನಾವು ಮಾಡೇ ಮಾಡ್ತೀವಿ, ಅದು ಆಯಿತು ಇದು ಆಯಿತು ಅಂತ ಇಲ್ಲಿ ಗಮನದಲ್ಲಿದ್ದು ನಿರಂತರವಾಗಿ ಅವರ ಜೊತೆಯಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಪರ್ಕದಲ್ಲಿ ಇರೋಕ್ಕಿಂತಲೂ ರಾಜ್ಯದಲ್ಲಿ ಈ ನಡುವೆ ವಿಚಾರ ಕುರಿತಂತೆ ಬರೀ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಲ್ಲಿ ಇವತ್ತು ಮಾತನಾಡಿದ್ದಾರೆ. ನಿಮಗೆ ಆ ಒಂದು ಮಾಹಿತಿಯನ್ನು ಸಹ ಟ್ವಿಟರ್ ಹ್ಯಾಂಡಲಲ್ಲಿ, ಇಲ್ಲಿ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಶ್ರೀ ಷಡಾಕ್ಷರಿ ಅವರ ಟ್ವಿಟರ್ ಹ್ಯಾಂಡಲಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತವಾದಂಥ ಟ್ವಿಟರ್ ಹ್ಯಾಂಡಲ್ನಲ್ಲಿ ನಿಮಗೆ ಮಾಹಿತಿ ದೊರೆಯುತ್ತದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ ಯಾವ ರೀತಿ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ ಎಂಬುದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿರಂತರವಾಗಿ ಅವರ ಒಂದು ಜೊತೆಯಲ್ಲಿ, ಅವರ ಒಂದು ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲ ಒಂದು ಹೇಳಿಕೆಗಳನ್ನು ಸುಳ್ಳು ಅಂತ ರಾಜ್ಯದ ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವುದೇ ರೀತಿ ಅಂತ ಒಂದು ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರೆ ಯಾವುದೇ ರೀತಿ ಅಂತ ಈ ನಿರ್ಧಾರಗಳಿಗೆ ಯಾವ ರೀತಿ ಅಂತ ಒಂದು ತಪ್ಪಿಸ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರ ಹೋರಾಟದ ಕುರಿತು ಮುಖ್ಯಮಂತ್ರಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಆ ಒಂದು ಮಾಹಿತಿಯ ಒಂದು ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿ ಯಾವ ರೀತಿ ಅಂತ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ನಾನು ಹೇಳಿದ್ದೀನಿ. ಒಂದೇ ಒಂದು ಮಾತಿನಲ್ಲಿ ಹೀಗೆ ಹೇಳುತ್ತಾ ಮುಖ್ಯಮಂತ್ರಿಯವರು ಜಾರಿಕೊಂಡರು. ಅಂದರೆ ಈ ಒಂದು ಹೇಳಿಕೆಗೆ ಕೇಳಿದ ಮಾಧ್ಯಮ ಮಿತ್ರರು ಕೇಳಿರುವಂಥ ಈ ಒಂದು ಮಾತಿಗೆ ಬರೀ ಒಂದೇ ಒಂದು ಅಕ್ಷರದಲ್ಲಿ, ಒಂದೇ ಒಂದು ಶಬ್ದದಲ್ಲಿ ಹೇಳಿರುವಂಥ ಈ ಒಂದು ಉತ್ತರವಾಗಿದೆ. ಯಾಕಂದರೆ ಬಹಳ ಸ್ಪಷ್ಟವಾದಂಥ ಮಾಹಿತಿ ಕೊಡಲಿಲ್ಲ, ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಒಂದು ಮುಂದಿನ ಒಂದು ಕ್ರಮ ಕೈಗೊಳ್ತಾ ಇದ್ದೀನಿ, ಅವರ ಒಂದು ಮನವೊಲಿಕೆ ಯಾವ ರೀತಿಯಾಗಿ ಮಾಡ್ತೀನಿ, ಅದು ಯಾವುದೋ ಒಂದು ಮಾಹಿತಿ ನೀಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ಒಂದೇ ಒಂದು ಮಾತಿನಲ್ಲಿ ಏನು ಹೇಳಿದ್ರು ಅಂದರೆ, ಆಯಿತು ನಾನು ಸಂಪರ್ಕದಲ್ಲಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಒಂದು ಹೇಳಿಕೆಯನ್ನು ಎಲ್ಲ ಸರ್ಕಾರಿ ನೌಕರರು ಖಂಡಿಸ್ತಾ ಇದ್ದಾರೆ. ಯಾಕಂದರೆ ಮಾರ್ಚ್ 1 ಈ ಒಂದು ಅಗತ್ಯ ಇಲ್ಲ ನೀವು ಮಾಡೋದು, ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದರು. ಆದರೆ ರಾಜ್ಯದಲ್ಲಿ ಈ ಒಂದೇ ಒಂದು ಮಾತಿನಲ್ಲಿ ಹೀಗೆ ಹೇಳುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅವರ ಒಂದು ಹೇಳಿಕೆಯಿಂದ ಜಾರ್ಕೊಂಡಿದ್ದಾರೆ. ಭರವಸೆ ಇಲ್ಲದೆ ಅವರ ಜೊತೆಯಲ್ಲಿ ನಾನು ಮಾತನಾಡುತ್ತೇನೆ ಅಂತ ಹೇಳುವ ಬದಲಿಗೆ ಹೀಗೆ ಮುಖ್ಯಮಂತ್ರಿ ಹೇಳಿದ್ದು ನಿಜಕ್ಕೂ ಕೂಡ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಇರುವ ಕಾಳಜಿಯನ್ನು ಈ ಒಂದು ಮಾತಿನಲ್ಲಿ ತೋರಿಸುತ್ತದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂದರೆ ಭರವಸೆ ಇಲ್ಲವೇ ಅವರ ಜೊತೆಯಲ್ಲಿ ನಾನು ಮಾತನಾಡುತ್ತೇನೆ ಅಂತ ಹೇಳುವ ಬದಲಿಗೆ ಹೀಗೆ ಮುಖ್ಯಮಂತ್ರಿ ಹೇಳಿದ್ದು ನಿಜಕ್ಕೂ ಕೂಡ ಒಂದು ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಇರುವ ಕಾಳಜಿಯನ್ನು ಈ ಒಂದು ಮಾತಿನಲ್ಲಿ ತೋರಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ಇತ್ತ ಆದೇಶ ಪ್ರತಿ ಸಿಕ್ಕರೆ ನಾವು ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾ ಹೋರಾಟಕ್ಕೆ ರಾಜ್ಯದ ಸರ್ಕಾರಿ ನೌಕರರು ಸಿದ್ಧರಾಗಿದ್ದಾರೆ ಎಂಬುದ್ರ ಬಗ್ಗೆ. ಯಾಕಂದರೆ ಪ್ರಮುಖ ನ್ಯಾಯಯುತವಾದಂಥ ಬೇಡಿಕೆಗಳೇ ಈಡೇರಿಸದೇ ಇದ್ದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಯಾವುದೇ ರೀತಿಯಂಥ ಕ್ರಮಗಳಿಗೆ ಖಂಡಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು. ಯಾಕಂದರೆ ಸರ್ಕಾರಿ ನೌಕರರು ಎಂಬುವರು ಸರ್ಕಾರದ ಒಂದು ಅಂಗವಾಗಿರ್ತಾರೆ, ಅವಿಭಾಜ್ಯ ಅಂಗ. ಹಾಗಿದ್ದಲ್ಲಿ ಆ ಒಂದು ಅವಿಭಾಜ್ಯ ಅಂಗವನ್ನೇ ಅವರು ಸಂಪೂರ್ಣವಾಗಿ ಕಡೆಗಣಿಸಿದ್ರೆ ಸರ್ಕಾರಿ ನೌಕರರು 12 ಲಕ್ಷ ಸರ್ಕಾರಿ ನೌಕರರು, ಅವರಿಗೆ ಅವಲಂಬಿತ ಎಲ್ಲ ಕುಟುಂಬಗಳು ಯಾವ ರೀತಿಯಾಗಿ ಮುಂದಿನ ಒಂದು ನಡೆಯಲಿದ್ದಾವೆ ಎಂಬುದ್ರ ಬಗ್ಗೆ ಬಹಳಷ್ಟು ಇಲ್ಲಿ ವಿಶೇಷವಾದಂತಹ ಮಾಹಿತಿಯಾಗಿದೆ. ಯಾಕಂದರೆ ಆದೇಶದ ಪ್ರತಿ ಏನಂದರೆ ನೀವು ಹೇಳಿರುವಂಥ ಎಲ್ಲ ಹೇಳಿಕೆಗಳು ಬರೀ ಹೇಳಿಕೆ ಆಗಿ ಉಳಿಬಾರ್ದು. ಹೋರಾಟವನ್ನು ನಾವು ನಿಲ್ಲಿಸಬೇಕು ಅಂದರೆ ಮಾರ್ಚ್ 1 ಈ ಒಂದು ಅನಿರ್ದಿಷ್ಟಾವಧಿ ಏನು ಹೋರಾಟ ಇದೆಯಲ್ಲ, ಆ ಒಂದು ಹೋರಾಟವನ್ನು ನಾವು ನಿಲ್ಲಿಸಬೇಕಂದ್ರೆ ನೀವು ಏನಂದರೆ ಪ್ರಮುಖವಾಗಿ ಒಂದು ಆದೇಶ ಪ್ರತಿ ಒಂದು ಗೆಜೆಟ್ನಲ್ಲಿ ಒಂದು ಅಧಿಕೃತವಾದಂಥ ಆದೇಶ ನೀಡ್ರಿ. ಆ ಒಂದು ಆದೇಶದಲ್ಲಿ ಶವನ್ಪೇ ಮತ್ತು ಓಪಿಎಸ್ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ನೀಡಬೇಕು. ಆ ಎಲ್ಲ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವರಿಗೆ ಒಂದು ಹಿತರಕ್ಷಣೆ ಆಗುವಂಥ ಕೆಲಸ ಆಗಿರಬೇಕು, ಅದರಲ್ಲಿ ಅವರ ಒಂದು ಬೇಡಿಕೆ ಪುರಸ್ಕರಿಸಬೇಕು. ಆವಾಗ ನಾವು ಈ ಒಂದು ಮಾರ್ಚ್ 1 ಒಂದು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಹಿಂದೆ ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ ಶ್ರೀ ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಷಡಕ್ಷರಿ ಅವರು, ಪದಾಧಿಕಾರಿಗಳು ಮತ್ತು NPS ನೌಕರರ ಸಂಘದ ಅಧ್ಯಕ್ಷರಾದ ಹನುಮಂತರಾವ್ ಅವರು, ಇಲ್ಲಿ ಎಲ್ಲ ಒಂದು ಜಂಟಿ ಕ್ರಿಯಾ ಸಮಿತಿ, ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು, ಪ್ರತಿಯೊಂದು ತಾಲೂಕು ಜಿಲ್ಲೆ ಊರುಗಳಿಂದ ಎಲ್ಲರೂ ಬಂದು ರಾಜ್ಯದಲ್ಲಿ ಈ ಒಂದು ಹೋರಾಟಕ್ಕೆ ಒಂದು ಸಜ್ಜಾಗುತ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಆದೇಶ ಪ್ರತಿ ಸಿಕ್ಕರೆ ನಾವು ಹೋರಾಟವನ್ನು ಹಿಂದೆ
ಜೊತೆ ತೆಗೆದುಕೊಳ್ತೀವಿ ಎಂಬುದರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು. ಯಾಕಂದ್ರೆ ನೀವು ಪ್ರಮುಖವಾದ ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ನೀವು ಈಡೇರಿಸದೆ ಇದ್ದಲ್ಲಿ ನಾವು ಹೋರಾಟ ಮಾಡ್ತೀವಿ, ಸಿಕ್ಕರೆ ನಾವು ಒಂದು ಹೋರಾಟವನ್ನು ಹಿಂದಕ್ಕೆ ತೆಗಿತೀವಿ ಎಂಬುದ್ರ ಬಗ್ಗೆ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಸಿದ್ಧರಾಗಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ. ಹಾಗಿದ್ದಲ್ಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಯಾವ ರೀತಿ ಅಂತ ಹೇಳಿಕೆ ಒಂದೇ ಮಾತಿನಲ್ಲಿ ಯಾವ ರೀತಿಯಾಗಿ ಹೇಳಿಕೆ ಹೇಳಿದ್ರಂದ್ರೆ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಮಾಧ್ಯಮ ಮಿತ್ರರು ಯಾವ ರೀತಿ ಅಂತ ಕ್ವಶನ್ ಮಾಡಿದ್ರು ಅಂದರೆ, ಸರ್ಕಾರಿ ನೌಕರರು ಮಾರ್ಚ್ 1, 2023 ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಸರ್ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜ್ಯದಲ್ಲಿ ಇಲ್ಲಿ ಕೆಲವೊಂದು ಮಾಧ್ಯಮ ಮಿತ್ರರು ಮಾತನ್ನು ನಾಡಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಆವಾಗ ನಾನು ನಿರಂತರವಾಗಿ ಅವರ ಒಂದು ಸಂಪರ್ಕದಲ್ಲಿದ್ದೀನಿ, ಅವರಿಗೆ ಆಲಿಸ್ತಾ ಇದ್ದೀನಿ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಈ ಒಂದು ಮಾತಿನಲ್ಲಿ ಯಾವ ರೀತಿ ಅಂತ ಒಂದು ಸತ್ಯಾಂಶ ಇದೆ, ಯಾವ ರೀತಿಯಾಗಿ ಸಂಪರ್ಕದಲ್ಲಿ ಇದ್ದಾರೆ ಎಂಬುದ್ರ ಬಗ್ಗೆ ನಾವು ಕಾದು ನೋಡಬೇಕಾಗಿತ್ತು. ಇದೊಂದಾಗಿತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥ ಶಾಕಿಂಗ್ ನ್ಯೂಸ್ ಮತ್ತು ಮಾನ್ಯ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಯಾವ ರೀತಿಯಾಗಿ ನಿಲುವಿದೆ ಎಂಬುದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನೋಡಬೇಕು. ಯಾವ ರೀತಿ ಅಂತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಹೇಳಿಕೆಯನ್ನು ಹೇಳಿ ರಾಜ್ಯದ ಸರ್ಕಾರಿ ನೌಕರರ ಮನಗೆಲ್ಲುವಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಫಲರಾಗ್ತಾರೆ, ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ಕುತೂಹಲಕಾರಿ ಅಂತ ಮಾಹಿತಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ. ಯಾಕಂದರೆ ಇದು ರಾಜ್ಯದ ಸರ್ಕಾರಿ ನೌಕರರ ಪ್ರತಿಭಟನೆ ಕುರಿತು CM ಅವರು ಶಾಕಿಂಗ್ ಹೇಳಿಕೆಯನ್ನು ಹೇಳಿದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೀವಿ. ನಿಮ್ಗೇನು ಅನಿಸುತ್ತೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಅಂತ ಶಾಕಿಂಗ್ ಹೇಳಿಕೆಯಿಂದಾಗಿ ಅವರಿಂದ ಒಂದು ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಹಿಂದೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನಗಳು ಮಾಡಿಸ್ತಾ ಇದ್ದಾರಾ, ಅಥವಾ ರಾಜ್ಯದಲ್ಲಿ ಈ ಒಂದೇ ಒಂದು ಮಾತಿನಿಂದ ಅವರು ಹೇಳಿಕೆ ರಾಜ್ಯದ ಸರ್ಕಾರಿ ನೌಕರರ ಮೇಲಿನ ಒಂದು ಕಾಳಜಿ ಸಾಕ್ಷಿ ಆಗಿದೆಯಾ, ಅಥವಾ ಅವರ ಒಂದು ನಿಷ್ಕಾಳಜಿ ಸಾಕ್ಷಿ ಆಗಿದೆ ಎಂಬುದರ ಬಗ್ಗೆ ನೀವು ನಿಮ್ಮ ಒಂದು ಉತ್ತರವನ್ನು, ನಿಮ್ಮ ಒಂದು ಪ್ರಶ್ನೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ. ರಾಜ್ಯದ ಸರ್ಕಾರಿ ನೌಕರರ ಸಂಘ ತೆಗೆದುಕೊಂಡಿರುವಂಥ ಈ ಒಂದು ನಿರ್ಧಾರಕ್ಕೆ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿಮ್ಮ ಒಂದು ಬೆಂಬಲ ಇದ್ದರೆ, ನೀವು ಯಾವ ಒಂದು ತಾಲೂಕಿನಿಂದ ಒಂದು ಈ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ ಎಂಬುದ್ರ ಬಗ್ಗೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯ ಹೆಸರನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೋಡೋಣ ರಾಜ್ಯದಲ್ಲಿ ಯಾವ ರೀತಿ ಅಂತ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಈ ಒಂದು ಮುಷ್ಕರಕ್ಕೆ ಎಷ್ಟೆಲ್ಲ ಒಂದು ಅವರೊಂದು ಇಲ್ಲಿ ಕೊಡುಗೆಯನ್ನು ನೀಡ್ತಾರೆ, ಎಷ್ಟು ಯಾವ ಯಾವ ಮಟ್ಟಿಗೆ ರಾಜ್ಯದ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಶಾಲಾ ಕಾಲೇಜುಗಳ ಸಂಘದಿಂದ ಬಹಳಷ್ಟು ಮತ್ತು ನೌಕರರಿಂದ ಬೇರೆ ಬೇರೆ ಇಲಾಖೆಗಳಿಂದ ಈಗಾಗಲೇ ರಾಜ್ಯದ ಈ ಒಂದು 7ನೇ ವೇತನ ಆಯೋಗಕ್ಕೆ ಮತ್ತು OPSಗಾಗಿ ತಮ್ಮ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು 28ರವರೆಗೆ ಯಾವ ರೀತಿ ಅಂತ ಒಂದು ಸೂಚನೆಗಳು ಸಿಗ್ತವೆ, ರಾಜ್ಯದಲ್ಲಿ ಪ್ರಮುಖ ಬದಲಾವಣೆಗಳು ಯಾವ ರೀತಿಯಾಗಿ ಆಗ್ತವೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಯಾವ ರೀತಿಯಾಗಿ ಸರ್ಕಾರ ಮನೆಯುತ್ತದೆ ಮತ್ತು ಬೇಡಿಕೆಗಳು ಯಾವ ರೀತಿಯಾಗಿ ಒಂದು ಪೂರೈಸುತ್ತದೆ ಎಂಬುದ್ರ ಬಗ್ಗೆ ಬಹಳಷ್ಟು ಕಾದು ನೋಡಬೇಕು. ಯಾಕಂದರೆ ಪ್ರಸ್ತುತ ರಾಜ್ಯದಲ್ಲಿ ಫೆಬ್ರವರಿ ಎಂಡ್ ಆಗ್ತಾ ಇದೆ ಮತ್ತು ಮಾರ್ಚ್ನಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಎಲ್ಲ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಏನಾದರೂ ಜಾರಿಯಾದರೆ, ಚುನಾವಣಾ ಆಯೋಗ ನೀತಿ ಸಂಹಿತೆ ಏನಾದರೂ ಜಾರಿ ಮಾಡಿದ್ರೆ ರಾಜ್ಯದಲ್ಲಿ ವೇತನ ಆಯೋಗ ಆಗಲಿ ಅಥವಾ ಯಾವುದೇ OPS ಆಗಲಿ ಯಾವುದೂ ಬರಲ್ಲ, ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಂತುಬಿಡುತ್ತೆ. ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಒಂದು ಬೇಡಿಕೆಗಳಿಗೆ ಇಲ್ಲಿ ಮನ್ನಣೆ ಸಿಗೋದಿಲ್ಲ ಎಂಬುದ್ರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರು ತಿಳಿದುಕೊಂಡಿರುವಂಥ ಒಂದು ವಿಚಾರವಾಗಿದೆ. ಹಾಗಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರು ಏನು ಹೇಳಿದ್ರು ಅಂದರೆ, ರಾಜ್ಯದ ಸರ್ಕಾರಿ ನೌಕರರಿಗೆ ನೀವು ಯಾವುದೇ ರೀತಿಯಾಗಿ ಕಡೆಗಣಿಸಬೇಡ್ರಿ, ಅವರ ಒಂದು ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿ ನೀವು ಕಡೆಗಣಿಸಬೇಡ್ರಿ, ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳನ್ನು ನೀವು 7ನೇ ವೇತನ ಮತ್ತು OPSಗೆ ಕ್ರಮ ಕೈಗೊಳ್ಳಬೇಕು ಎಂಬುದ್ರ ಬಗ್ಗೆ ಮಾನ್ಯ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿಯಾಗಿರುವಂಥ BS ಯಡಿಯೂರಪ್ಪ ಅವರು ಇಲ್ಲಿ ಒಂದು ಪೂರಕ ಬಜೆಟ್ ಅಧಿವೇಶನದಲ್ಲಿ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿದರು. ತದನಂತರದಲ್ಲಿ BS ಯಡಿಯೂರಪ್ಪ ಹೇಳಿಕೆಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಅವರ ಒಂದು ಬೇಡಿಕೆಗಳಿಗೆ ನಾನು ಹಣ ಕಾಯ್ದಿರಿಸಿದ್ದೀನಿ ಎಂಬುದರ ಬಗ್ಗೆ ಹೇಳಿಕೆಯನ್ನು ಹೇಳಿದರು ಮತ್ತು OPSಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡುವ ಒಂದು ಸಾತ್ವಿಕ ಒಂದು ಇಲ್ಲಿ ಸಾಂಕೇತಿಕಗಳನ್ನು ಇಲ್ಲಿ ಬಹಳಷ್ಟು ನೀಡಿದರು. ಆದರೆ ರಾಜ್ಯದಲ್ಲಿ ಇವರು ಹೇಳಿಕೆಗಳು ಬರೀ ಹೇಳಿಕೆಗಳೇ ಆಗಿ ಉಳಿಬಾರ್ದು, ಅವರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಮತ್ತು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ. ಆ ಒಂದು ಹಣ ಕಾಯ್ದಿರಿಸೋದ್ರಿಂದಾಗಿ 6,000 ಕೋಟಿ ಹಣವನ್ನು ಕಾಯ್ದಿರಿಸಿದ್ದಾರಲ್ಲ, ಆ ಒಂದು 6,000 ಹಣ ಒಂದು ಕಾಯ್ದಿರಿಸೋದ್ರಿಂದಾಗಿ 20% ಫಿಟ್ಮೆಂಟ್ ಅಂಶನೂ ಬರೋದಿಲ್ಲ. ಯಾಕಂದರೆ BS ಯಡಿಯೂರಪ್ಪ ಅವರ ಒಂದು ಮುಖ್ಯಮಂತ್ರಿ ಅವರ ಆಗಿದ್ದಾಗ 25%ದಷ್ಟು ಫಿಟ್ಮೆಂಟ್ ನೀಡಿದರು, ಸಿದ್ದರಾಮಯ್ಯ ಅವರು 6ನೇ ವೇತನ ಆಯೋಗದ ಅಡಿಯಲ್ಲಿ 30%ದಷ್ಟು ಫಿಟ್ಮೆಂಟ್ ನೀಡಿದರು,
ಮತ್ತು ನೀವು 40%ದಷ್ಟು ಕನಿಷ್ಠವಾಗಿ ಫಿಟ್ಮೆಂಟ್ ಅನ್ನು ನೀಡಬೇಕು ಎಂಬುದರ ಬಗ್ಗೆ ಈ ಒಂದು ಪ್ರಮುಖ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಹಾಗೂ ಈ ರೀತಿಯಂಥ ಶಾಕಿಂಗ್ ನ್ಯೂಸ್ ನೋಡಬೇಕು ಯಾವ ರೀತಿಯಂಥ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಸರ್ಕಾರಿ ನೌಕರರು ಈ ಒಂದು ನಿರ್ಧಾರದಿಂದಾಗಿ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಮುಂದಿನ ಚುನಾವಣೆಗಳಲ್ಲಿ ಬೀರಲಿದೆ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಂದು ಬೇಡಿಕೆಗಳು, ಈ ಎರಡು ಪ್ರಮುಖ ಬೇಡಿಕೆಗಳು ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಆಗುತ್ತದೆ ಎಂಬುದರ ಬಗ್ಗೆ ಕಾದು ನೋಡಬೇಕು. ನಿಮಗೇನಿಸುತ್ತೆ, ರಾಜ್ಯದಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತೆಗೆದುಕೊಂಡಿರುವಂಥ ನಿರ್ಧಾರ, ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು, ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನಿಮ್ಮ ಒಂದು ಬೆಂಬಲ ಇದ್ದರೆ ಯಾವ ರೀತಿಯಾಗಿ ಬೆಂಬಲ ಇದೆ ಎಂಬುದರ ಬಗ್ಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಶಿವರ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ದಯವಿಟ್ಟು ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ದಯವಿಟ್ಟು ಈ ಎಲ್ಲ ಮಾಹಿತಿ ಎಲ್ಲ ಸಮಸ್ತ ಸರ್ಕಾರಿ ನೌಕರಿಗೆ ತಲುಪಿಸುವಂಥ ಕೆಲಸ ಆಗಲಿ ಎಂಬುದ್ರ ಬಗ್ಗೆ ನಮ್ಮ ಒಂದು ಆಶಯ. ಶಿಖರ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ, ಆದಷ್ಟು ಎಲ್ಲ ಈ ಒಂದು ಬೇಡಿಕೆಗಳು ಪೂರೈಕೆ ಆಗಲಿ.